ಸಮಗ್ರ ಕೃಷಿ ಪದ್ಧತಿ ಒಳಗೆ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಕೋಳಿ ಸಾಕಾಣಿಕೆ ನಮ್ಮದು 300 ಕೋಳಿಗಳ ಸ್ಟ್ರೆಂತ್ ಇದೆ. ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಕೊಗಳೆ ಅಂತ, ನಮ್ಮೂರು ಬುಡಪ್ನಹಳ್ಳಿ. ಫಸ್ಟ್ಗೆ ನಾವು ನಮ್ಮ ಸಡ್ನಲ್ಲೇ ನಾವು ಕೋಳಿಗಳ ಸಾಕಾಣಿಕೆ ಮಾಡ್ತಾ ಇದ್ವಿ. ಕೋಳಿಗಳ ಸಾಕಾಣಿಕೆ ನಮ್ಮ ಸಡ್ನಲ್ಲಿ ಸಾಕಾಣಿಕೆ ಮಾಡ್ತಾ ಇರುವಾಗ ಕೋಳಿಗಳ ಸ್ಟ್ರೆಂತ್ ಜಾಸ್ತಿ ಆದಾಗ ಕುಕ್ಕೋದು ಮತ್ತು ಹೊಡೆದಾಡೋದು ಹೋರಾಟ ಮಾಡೋದು ಮಾಡ್ತಾ ಇದ್ವಿ. ಆವಾಗ ಏನಾಗ್ಬಿಡ್ತು, ತತ್ತಿಗಳ ಸಂಖ್ಯೆನೂ ಭಾಳ ಕಡಿಮೆ ಬರ್ತಾ ಇತ್ತು ಅಲ್ಲೇ. ಈಗ ಮತ್ತು ಅವಾಗ ಜಗಾನ ಸ್ವಲ್ಪ ಆಗೋದ್ರಿಂದ ಅವಾಗ ಬೆಳವಣಿಗೆನೂ ಭಾಳ ಕಡಿಮೆ ಇತ್ತು. ಸಲ್ಕೋ ಸೋಲಾರ್ನವರು ನಮಗೆ ಸಡ್ಡು ಕೊಟ್ಟಿದ ಮೇಲೆ ಬೆಳವಣಿಗೆ ಮತ್ತು ತತ್ತಿಗಳ ಸಂಖ್ಯೆಗಳು ಜಾಸ್ತಿ ಆಗ್ತಾಯಿದೆ. ಇದರಿಂದ ನಮ್ಮದು ಆರ್ಥಿಕ ಅಭಿವೃದ್ಧಿ ಜಾಸ್ತಿ ಆಗ್ತಾಯಿದೆ. ಈಗ ಸಡ್ಡು ಕೊಟ್ಟೋದ್ರಿಂದ ನಮ್ಮ ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಭಾಳ ಅನುಕೂಲ ಆಗಿದೆ. ಈಗ ಫಸ್ಟಿಗೆ ನನ್ನ ಕೋಳಿಗಳು 1 ಕೆಜಿ 200 ಗ್ರಾಮು 1 ಕೆಜಿ 300 ಗ್ರಾಮ್ ಬರ್ತಾಯಿತ್ತು. ಈಗ ಸಡ್ಡು ಕೊಟ್ಟಿದ ಮೇಲೆ ನಮ್ಮದು ಕೋಳಿ 1.5 ಕೆಜಿಯಿಂದ 2 ಕೆಜಿ ಒಳಗೆ ಇನ್ಕ್ರೀಸ್ ಆಗ್ತಾಯಿದೆ. ಆಮೇಲೆ ಕೋಳಿಗಳು ಮೊಟ್ಟೆಗಳನ್ನು ಫ್ರೀಯಾಗಿ ಮೊಟ್ಟೆಗಳನ್ನ ಇಡ್ತಾ ಇದ್ದಾವೆ. ಇವರು ಈ ಸಡ್ಡಿನೊಳಗೆ ಕೋಳಿ ಮೊಟ್ಟೆ ಇಡೋದಕ್ಕೆ ಒಂದು ಭಾಗ ಮಾಡಿಕೊಟ್ಟಿದ್ದಾರೆ. ಆ ಭಾಗದೊಳಗೆ ಮೊಟ್ಟೆಗಳು ಭಾಳ ಚೆನ್ನಾಗಿ ಶೇಖರಣೆ ಆಗ್ತಾಯಿದ್ದಾವೆ. ಆಮೇಲೆ ವೆಸ್ಟೇಜು ಕಡಿಮೆ ಬರ್ತಾಯಿದೆ ಈಗ. ಆಮೇಲೆ ಕೋಳಿಗಳು ಫ್ರೀಯಾಗಿ ಈ ಸಡ್ಡಿನೊಳಗೆ ತಮ್ಮ ವಸತಿಯನ್ನು ಮಾಡ್ತಾಯಿದ್ದಾವೆ. ನಾವು ಮನೆಯಲ್ಲೇ ಒಂದು ಇನ್ಕ್ಯುಬೇಟರ್ ರೆಡಿ ಮಾಡ್ಕೊಂಡಿದ್ದೀವಿ. ಅದರ ಮುಖಾಂತರ ನಾವು ಈಗ ಮರಿಗಳನ್ನು ರೆಡಿ ಮಾಡಿ ಇಲ್ಲೇ ಮೇಯಿಸಿ ನಾವು ಮರಿಗಳನ್ನು ಮಾರ್ತಾಯಿದ್ದೀವಿ. ಮತ್ತು ಮರಿಗಳು ಮಾರದೇ ಇದ್ದ ಪರಿಸ್ಥಿತಿ ಕೂಡ ನಾವು ಕೋಳಿಗಳನ್ನು ಮಾರ್ತಾಯಿದ್ದೇವೆ ಜಾಸ್ತಿ ಮಾಡಿ. ನಮಗೆ ಇದು ಕೊಟ್ಟಿದ ಮೇಲೆ ಭಾಳ ಅನುಕೂಲ ಆಗಿದೆ ಸರ್. ಸಲ್ಕೋಸ್ ಫೌಂಡೇಶನಿಗೆ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ.